ಯುವಕನ ಅನೈತಿಕ ಸಂಬಂಧ ಹಾಗೂ ವ್ಯವಹಾರದಲ್ಲಿ ನಷ್ಟ ಮಾಡಿ ತನ್ನ ಭವಿಷ್ಯಕ್ಕೆ ಕಂಟಕವಾಗುತ್ತಿದ್ದಾನೆಂದು ಭಾವಿಸಿದ ಮಗ ಹೆತ್ತ ತಂದೆಯನ್ನೇ ಸುಪಾರಿ ಕೊಟ್ಟು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ದುಡುಕಿನ ನಿರ್ಧಾರಕ್ಕೆ ಇದೀಗ ಮಗ ಮತ್ತವನ ಸ್ನೇಹಿತರು ಜೈಲು ಪಾಲಾಗಿದ್ದಾರೆ ಹೀಗೆ ಹೆತ್ತ ತಂದೆಯನ್ನೇ ಕೊಂದು ಪೊಲೀಸರ ಸಮ್ಮುಖದಲ್ಲಿ ತಾನು ಎಸಗಿದ ಕೃತ್ಯದ ಬಗ್ಗೆ ತೋರಿಸುತ್ತಿರುವ ಪಾಪಿ ಮಗ ಮತ್ತವರ ಸ್ನೇಹಿತರು ಈ ದೃಶ್ಯವನ್ನು ನೋಡಿದರೆ ಇಂತಹ ಮಕ್ಕಳು ಇರ್ತಾರಾ ಅಥವಾ ಇಂತಹ ಮಕ್ಕಳು ಬೇಕಾ ಎಂಬ ಪ್ರಶ್ನೆ ಮೂಡೋದು ಸಹಜ ಇಂತಹದ್ದೇ ಒಂದು ಹೃದಯ ವಿದ್ರಾವಕ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಜೋಡಿ ಬಿಸಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಜೋಡಿ ಬಿಸಲಹಳ್ಳಿ ಗ್ರಾಮದ ಶ್ರೀನಿವಾಸ ಮೂರ್ತಿ ಎಂಬುವವರೇ ತನ್ನ ಮಗ ರೋಹಿತ್ನ ಸುಪಾರಿಯಿಂದ ಕೊಲೆಯಾದ ದುರ್ದೈವಿ ಮೃತ ಶ್ರೀನಿವಾಸ ಮೂರ್ತಿ ಮಗ ರೋಹಿತ್ ಗ್ಯಾಸ್ ಏಜೆನ್ಸಿ ನಡೆಸುತ್ತಿದ್ದ ಈ ವ್ಯವಹಾರದಲ್ಲಿ ತಂದೆ ಸುಮಾರು 52 ಲಕ್ಷ ರೂಪಾಯಿ ನಷ್ಟವನ್ನು ಮಾಡಿದ ಎಂಬ ಕಾರಣಕ್ಕೆ ಜೊತೆಗೆ ತಾಯಿ ಸತ್ತ ನಂತರ ಅನೈತಿಕ ಸಂಬಂಧ ಹೊಂದಿ ಅವಮಾನ ಮಾಡ್ತಿದ್ರಂತೆ ಮಕ್ಕಳು ಅಡ್ಡದಾರಿ ಹಿಡಿದ್ರೆ ಹೆತ್ತವರು ತಿದ್ದಿ ತೀಡ್ತಾರೆ ಆದರೆ ತನ್ನ ಬಾಳಿಗೆ ತಂದೆಯ ಮುಳುವಾಗುತ್ತಿದ್ದಾನೆಂದು ಭಾವಿಸಿದ ಮಗ ರೋಹಿತ್ ಸ್ನೇಹಿತರಾದ ರಂಗನಾಥ್ ಮತ್ತು ರವಿಕುಮಾರ್ ಜೊತೆಗೂಡಿ ಜೂನ್ 14 ರಾತ್ರಿ ತಮ್ಮದೇ ತೋಟದಲ್ಲಿ ತಂದೆಯನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ ಪ್ರಕರಣದ ಜಾಡು ಹಿಡಿದ ಗೌರಿಬಿದನೂರು ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿದಾಗ ಮಗನೇ 1 ಲಕ್ಷ ರೂಪಾಯಿಗೆ ಸ್ನೇಹಿತರಿಗೆ ಸುಪಾರಿ ಕೊಟ್ಟು ತಂದೆಯನ್ನು ಫಿನಿಶ್ ಮಾಡಿಸಿದ್ದಾನೆ ಈ ಹಿಂದೆಯೂ ಸಹ ಊಟದಲ್ಲಿ ವಿಷ ಹಾಕಿ ತೋಟದ ಶೆಡ್ನಲ್ಲಿ ಸ್ಟಾರ್ಟರ್ಗೆ ವಿದ್ಯುತ್ ಹರಿಸಿ ಕೊಲೆಗೆ ಯತ್ನಿಸಿದ್ದ ಆದರೆ ತಂದೆ ಸಾವಾಗಲಿಲ್ಲ ಈ ಸಲ ಮಿಸ್ ಆಗಲೇಬಾರದು ಅಂತ ಹೇಳಿ ಸ್ನೇಹಿತರಿಗೆ 1 ಲಕ್ಷ ಸುಪಾರಿಗೆ 30,000 ಅಡ್ವಾನ್ಸ್ ಕೊಟ್ಟು ತಾನು ಜೊತೆಗೂಡಿ ಹೆತ್ತ ತಂದೆಯನ್ನೇ ಹತ್ಯೆ ಮಾಡಿದ್ದಾರೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಒಂದು 302 ಪ್ರಕರಣ ದಾಖಲಾಗಿತ್ತು ಶ್ರೀನಿವಾಸ್ ಮೂರ್ತಿ ಅಂತ ಒಬ್ಬ 59 ವಯಸ್ಸಿನ ವ್ಯಕ್ತಿ ಅವರ ಜಮೀನಿನಲ್ಲಿ ರೇಷ್ಮೆ ಬೆಳೆ ಬೆಳೆದಿರ್ತಾರೆ ಅಲ್ಲಿ ಆತನ ಕೊಲೆ ನಡೆದಿರ್ತದೆ ಆ ಪ್ರಕರಣದ ತನಿಖೆ ಈಗ ಪೂರ್ಣಗೊಂಡಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಈಗ 3 ಜನನ್ನು ದಸ್ತಗಿರಿ ಮಾಡಿದ್ದೀವಿ ಮಗ ರೋಹಿತ್ ಅಂತ ಒಬ್ಬ ಆಮೇಲೆ ಮಗನ ಸ್ನೇಹಿತ ರಂಗನಾಥ್ ಅಂತ ಒಬ್ಬ ಮತ್ತು ಆತನ ಸಹಚರ ಒಬ್ಬ ರವಿಕುಮಾರ್ ಅಲಿಯಾಸ್ ರವಿ ಅಂತಂದು ಈ 3 ಜನ ಸೇರಿಕೊಂಡು ಕೊಲೆ ಮಾಡಿರ್ತಾರೆ ಈತ ಶ್ರೀನಿವಾಸ್ ಮೂರ್ತಿ ಡಿಸೀಸ್ಡ್ ಏನಿದ್ದಾನೆ ಆತನ ಹೆಂಡತಿ ಒಂದು 4-5 ವರ್ಷದ ಕೆಳಗಡೆ ತೀರ್ಕೊಂಡಿರ್ತಾಳೆ ಅದಾಗದಾಗಿಂದನೂ ಸ್ವಲ್ಪ ಸಾಕಷ್ಟು ಬೇರೆ ಇಲ್ಲಿಗಲ್ ಅಫೇರ್ಸ್ ಇರುತ್ತೆ ಅಂತಂದ್ಬಿಟ್ಟು ಮಗ ಸ್ವಲ್ಪ ಬೇಸರ ಮಾಡ್ಕೊಂಡಿರ್ತಾನೆ ಅದರ ಜೊತೆಗೆ ಮಗ 2012 ಇಸ್ವಿನಲ್ಲಿ ಒಂದು ಗ್ಯಾಸ್ ಏಜೆನ್ಸಿನ ಓಪನ್ ಮಾಡಿರ್ತಾನೆ ಆ ಗ್ಯಾಸ್ ಏಜೆನ್ಸಿ ಬಿಸ್ನೆಸ್ನಲ್ಲಿ ಈತ ಶ್ರೀನಿವಾಸ ಮೂರ್ತಿ ಅವಾಗವಾಗ ಇಂಟರ್ಫಿಯರ್ ಆಗ್ತಾ ಇರ್ತಾನೆ ಇಂಟರ್ಫಿಯರ್ ಆಗಿ ನಾನು ನೋಡ್ಕೊಳ್ತೀನಿ ಅದನ್ನು ಅಂತ ಹೇಳಿಬಿಟ್ಟು ಇನ್ನೊಬ್ಬನಿಗೆ ಯಾರಿಗೂ ಸಬ್ಲೀಸ್ ಅಂತ ಕೊಟ್ಟಿಸು ಹಂಗೆ ಮಾಡಿಬಿಟ್ಟು ಸುಮಾರು 52 ಲಕ್ಷ ರೂಪಾಯಿಯಷ್ಟು ಲಾಸ್ ಮಾಡಿಬಿಟ್ಟಿರ್ತಾನೆ ಆ ಸಿಲಿಂಡರ್ಸ್ನೆಲ್ಲನೂ ಯಾರ್ಯಾರಿಗೋ ಮಾರಾಟ ಮಾಡಿಬಿಟ್ಟು ಸೊ ಕಂಪ್ನಿಯವರು ಇವ್ರ ಕಡೆಯಿಂದ ಅಂದರೆ ಮಗ ಡಿಸೀಸ್ಡ್ ಹಿರಿ ಮಗ ರೋಹಿತ್ ಕಡೆಯಿಂದ ರಿಕವರಿಗೆ ಅಂತಂದ್ಬಿಟ್ಟು ಬರ್ಕೊಂಡಿರ್ತಾರೆ ಇದೆಲ್ಲ ನೋಡಿಕೊಂಡು ಆತನಿಗೆ ಭಾಳ ಬೇಸರ ಆಗಿರ್ತದೆ ಇವನ್ನ ಹೇಗಾದರೂ ನಾನು ಮಾಡಿ ಮುಗಿಸ್ಬೇಕು ಈತನದ ಜಮೀನು ಕೂಡ ನನಗೆ ಬರ್ತದೆ ಒಂದು ಸೆಕೆಂಡು ಈ ಸಾಲಗಳಾದ್ರೂ ತೀರಿಸ್ಕೊಳ್ಬೋದು ಅದರಿಂದ ಅನ್ನೋ ರೀತಿ ಪ್ಲ್ಯಾನ್ ಮಾಡ್ತಾನೆ ಸಾಕಷ್ಟು ಬಾರಿ ಟ್ರೈ ಕೂಡ ಮಾಡ್ತಾನೆ ಹೇಗೆ ಕೊಲೆ ಮಾಡೋದು ಏನು ಎತ್ತ ಅಂತಂದು ಒಂದ್ಸಲಿ ಯಾವುದೋ ಒಂದು ಪೌಡ್ರ್ ತಂದುಬಿಟ್ಟು ಅವನು ಊಟದಲ್ಲಿ ಹಾಕಿರ್ತಾನೆ ಆವಾಗ ಕೂಡ ಆತ ತೀರ್ಕೊಂಡಿರೋದಿಲ್ಲ ಆವಾಗ ಬದುಕೊಂಡಿರ್ತಾನೆ ಮತ್ತಿನ್ನೊಂದ್ಸಲಿ ಅದೇ ಜಮೀನಿನಲ್ಲಿ ಆ ಸ್ಟಾರ್ಟರ್ ಬಾಕ್ಸ್ನಲ್ಲಿ ಒಂದು ಇಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಟೈಪ್ ಮಾಡಿಬಿಟ್ಟು ಕರೆಂಟ್ ಓಡಿಸ್ಬಿಟ್ಟು ಸಾಯಿಸೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ ಅದು ಕೂಡ ಫೇಲ್ ಆಗುತ್ತೆ ಇದೇ ಈ ಇಬ್ಬರು ವ್ಯಕ್ತಿ ಕಡೆಯಿಂದನೇ ಟ್ರೈ ಮಾಡಿಸಿರ್ತಾನೆ ಅದು ಫೇಲ್ ಆದಾಗ ಅವತ್ತಿನ ದಿನ ರಾತ್ರಿ ಸುಮಾರು 10 ಗಂಟೆಗೆ ಈತ ಸ್ಟಾರ್ಟರ್ನ ಮೋಟ್ರದ್ದು ಸ್ಟಾರ್ಟರ್ನ ಆನ್ ಮಾಡೋಣ ಅಂತಂದ್ಬಿಟ್ಟು ಹೋಗಿರ್ತಾನೆ ಅವಾಗ ಮುಂಚೆನೇ ಆ ಬಲ್ಬ್ನ ತೆಗೆದ್ಬಿಟ್ಟು ಇಟ್ಟಿರ್ತಾರೆ ಕತ್ಲಿರ್ತದೆ ಯಾರೂ ಆತನಿಗೆ ಕಂಡಿರೋದಿಲ್ಲ ಬಂದು ಮತ್ತು ಅವನು ಮೋಟ್ರನ್ನ ಆನ್ ಮಾಡ್ತಾ ಇರ್ತಾನೆ ಅವಾಗಲೇನೇ ಅಲ್ಲಿಬ್ಬರು ಔತ್ಕೊಂಡು ಕೂತಿರ್ತಾರೆ ರಂಗನಾಥ್ ಮತ್ತು ರವಿ ಅಂತಂದು ಇಬ್ಬರೂ ಮುಂಚೆನೇ ಈ ರವಿದು ಒಂದು ಗ್ಯಾರೇಜ್ನಲ್ಲೇನೋ ಕೆಲಸ ಮಾಡ್ತಾಯಿರ್ತಾನೆ ಅಲ್ಲಿ ರಾಡ್ನ ತೊಗೊಂಡು ಬಂದಿರ್ತಾರೆ ಆ ರಾಡ್ನಲ್ಲಿ ಹೊಡೆದು ಕೊಲೆ ಮಾಡ್ತಾರೆ ಈ ಕೊಲೆಗೆ 1 ಲಕ್ಷ ರೂಪಾಯಿ ಕೂಡ ನಾನು ಕೊಡ್ತೀನಿ ಅಂತಂದು ಹೇಳಿರ್ತಾನೆ ರೋಹಿತ್ ಇವರಿಬ್ಬರಿಗೂ ಕೂಡ ಅದರಲ್ಲಿ ಮುಂಗಡವಾಗಿ ಒಂದು 30,000 ಕೂಡ ಪೇಮೆಂಟ್ ಮಾಡಿರ್ತಾನೆ ಸ್ವಂತ ಮಗನೇ ತಂದೆನ ಕೊಲೆ ಮಾಡಿದ್ದಾನೆ ಒಟ್ಟಿನಲ್ಲಿ ಹೆಣ್ಣು ಹೊನ್ನಿಗಾಗಿ ನಡೆದ ಘರ್ಷಣೆಯಲ್ಲಿ ತಂದೆ ಹತ್ಯೆಯಾಗಿ ಹೋಗಿರುವುದು ದುರಂತವೇ ಸರಿ ಎಂಎಂಟಿವಿ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ